ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲದರಲ್ಲೂ ನನಗ್ ಪೈಪೋಟಿ ಆಗಿ ಬರ್ತೀಯಾ? ಮಾವನ ಹತ್ರ ಇಂದ ನೀನ್ ಮೊದಲು ಸೀರೆ ತಗೊಳಲ್ಲ. ಹ ಮಾವ, ನನಗೆ ಮೊದಲು ಸೀರೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬಾವ ಕೈಯಲ್ಲಿ ಮೊದಲನೇ ಸೀರೆ ತಗೊಳ್ಳೋದಕ್ಕೆ ಆಗಲ್ಲ, ನಾವು ಇಸ್ಕೊಳ್ಳೋದಕ್ಕೂ ಬಿಡಲ್ಲ. ಹಾಗೇನಾದ್ರೂ ಬಾವ ನಿನಗೆ ಮೊದಲನೇ ಸೀರೆ ಕೊಡಕ್ ಬಂದ್ರೆ, ನವರಾತ್ರಿ ಪೂಜೆಗೆ ಒಂದು ಆಟ ಇಟ್ಟಿದ್ವಲ್ಲ, ಆ ರೀತಿ ಒಂದು ಸ್ಪರ್ಧೆ ಇಡ್ತೀವಿ. ಸ್ಪರ್ಧೆ ಅಂತ ಬಂದ್ರೆ ನನ್ನ ಮಗಳು ಭಾರತಿನೇ ಹುಲಿ, ಅರ್ಥ ಆಯ್ತಾ? ಅವಳು ನಿನ್ ಮೇಲೆ ಗೆದ್ದು ಬಾವ ಹತ್ರ ಮೊದಲನೇ ಸೀರೆ ಇಸ್ಕೊಂಡ್ಬಿಡ್ತಾಳೆ. ಇದೆಲ್ಲ ನಡೀತಾ ಅಂತ ದೀಪಾವಳಿ ದಿನ ನೋಡೋಣ. ಈಗ್ಲೇ ಪೈಪೋಟಿ ಮಾಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅವ್ರವ್ರ ಅಪ್ಪನ ಮನೆಗೆ ಕರ್ಕೊಂಡೋಗಿ ದೀಪಾವಳಿನ ಆಚರಿಸ್ಬೇಕು. ಎಲ್ಲ ನಮ್ಮ ಅಣ್ಣನ ಮನೆ ಆಸ್ತಿನ ನಾಶ ಮಾಡ್ಬೇಕು ಅಂತಾನೇ ಬಂದಿದ್ದಾರೆ. ನಾಚಿಕೆನೆ ಇಲ್ಲ. ಹಾಯ್ ಡ್ಯಾಡ್. ಹಾಯ್ ಮಾಮ್. ಹಾಯ್ ಆಂಟಿ. ಹೇ ಭಾನುಮತಿ, ವಾವ್, ವಾಟ್ ಎ ಸರ್ಪ್ರೈಸ್. ಯು ಆರ್ ಪೂವಿ, ರೈಟ್? ಹಾಯ್ ಮಾಮ್ಸ್. ಹಾಯ್. ಹೇ ಪೂರ್ಣಮಾಮಾ, 20 ವರ್ಷ ಆದ್ಮೇಲೆ ನೀವು ಬಂದಿದ್ದೀರಾ ಅಂತ ಹೇಳಿದ್ರು. ತರುಣ್ ಮಾವ ತರ ಕ್ಯೂಟ್ ಆಗಿರ್ತೀರಾ ಅನ್ಕೊಂಡ್ರೆ ಅದಕ್ಕಿನ್ನ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿದ್ದೀರಾ. ಆ ಕಾಲದಲ್ಲಿ ರವಿಚಂದ್ರನ್ ಇದ್ರಲ್ಲ ಆ ತರ ಇದ್ದೀರಾ. ನಮ್ಮ ಅಮ್ಮಗೆ ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ, ನನಗೆ ನೀವ್ ಅಂದ್ರೆ ಇಷ್ಟ. ಭಾರತೀಯ ಅಕ್ಕ, ಯು ಆರ್ ಸೋ ಲಕ್ಕಿ. ನೀವೇನಾದ್ರೂ ಪೂರ್ಣಮಾಮನ್ ಮದ್ವೆ ಆಗಿಲ್ಲ ಅಂದಿದ್ರೆ ಚಿದಾನಂದ ಮಾಮ ಕೈಗೋ ಕಾಲ್ಗೋ ಬಿದ್ದು ನಾನು ಇವ್ರನ್ನೇ ಮದ್ವೆ ಆಗ್ತಿದ್ದೆ. ನೋಡಿದ್ರ ಭಾರತೀಯ ಅಕ್ಕ, ಪೂರ್ಣಮಾಮ ಜೊತೆ ಒಂದೇ ಒಂದ್ ಸೆಲ್ಫಿ ತಗೋತೀನಿ ಪ್ಲೀಸ್. ಸರಿ ಬನ್ನಿ ಮಾವ. ಮಾಮ ಜೊಮ್ಯಾಂಟಿಕ್ ಆಗಿ ಸ್ಮೈಲ್ ಮಾಡ್ಬೇಕು, ಓಕೆ? ಸ್ಮೈಲ್. ಭಾರತಿ ಅಕ್ಕ ನೀವು ಕೂಡ ಬನ್ನಿ ಬನ್ನಿ. ಓಕೆ ಡನ್. ನಾನು ಇವಾಗ್ಲೇ ಈ ಫೋಟೋಸ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಎಷ್ಟು ಲೈಕ್ಸ್ ತಗೊಳ್ತೀನಿ ನೋಡ್ತೀರಿ. ಏ ಭಾನುಮತಿ, ದೀಪಾವಳಿಗೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ನೀನ್ ಬಂದು ಪಟಾಕಿ ತರ ಪಟ ಪಟ ಅಂತ ಮಾತಾಡ್ತಿದ್ಯಲ್ಲ. ಆಂಟಿ, ನನ್ ಕಾಲೇಜಿಂದ ಬಂದಿದ್ದೆ ದೀಪಾವಳಿ ಹಬ್ಬ ಆಚರಿಸಕ್ಕೆ. ಆದ್ರೆ ಪೂರ್ಣಮಾಮ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ, ಯಾವಾಗ ಸೆಮಿಸ್ಟರ್ ಮುಗಿಯುತ್ತೆ ಅಂತ ಕಾಯ್ತಿದ್ದೆ. ಮಾಮ ಇಷ್ಟು ಅಂದವಾಗಿರ್ತಾರೆ ಅಂತ ನನ್ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ತರುಣ್ ಮಾವನೇ ಹೀರೋ ತರ ಇದಾರೆ ಅಂತ ನನ್ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಿದ್ದೆ. ಆದ್ರೆ ನಮ್ ಮನೇಲಿ ಇವಾಗ 2 ಹೀರೋಗಳು. ಏನಪ್ಪ, ತರುಣ್ ಮಾವ ಇರೋವರೆಗೂ ತರುಣ್ ಮಾವ ತರುಣ್ ಮಾವ ಅಂತ ಅವನ್ ಹಿಂದೆನೆ ಸುತ್ತ ಇದ್ಲು. ಇವಾಗ ಪೂರ್ಣ ಮಾವ ಬಂದಿದ ತಕ್ಷಣ ಮನ್ಸನ್ನೇ ಬದಲಾಯಿಸ್ಬಿಟ್ಟಿದ್ದಾಳೆ ಅಂತ ನಿಮ್ಗೆ ಸಂತೋಷ ಆಗ್ತಿರ್ಬೋದಲ್ಲ. ಇವಾಗ ಈಗ ಹೊಟ್ಟೆ ಉರಿ ರಾಗಿಣಿ ಅಕ್ಕಗಲ್ಲ, ಭಾರತಿ ಅಕ್ಕಗೆನೆ ಹೊಟ್ಟೆ ಉರಿ. ಏ ಬಾಯ್ ಬಡ್ಕಿ, ಬಂದಾಗಿಂದ ಯಾರನ್ನು ಮಾತಾಡಕ್ಕೂ ಬಿಡದೆ ನೀನೆ ಮಾತಾಡ್ತಿದ್ಯಲ್ಲ. ಕುಟುಂಬದಲ್ಲಿ ಹುಳಿ ಇಂತಿದ್ಯಾ? ಭಾರತಿ ರಾಗಿಣಿ ಇಬ್ರು ಸೇರ್ಕೊಂಡು ಇನ್ನ ಹುಟ್ಲಿಲ್ಲ ಆಡ್ಸ್ಬಿಡ್ತಾರೆ. ಹೋಗು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ, ನಾ ನಿನ್ಗೋಸ್ಕರ ಕಿಚಡಿ ಮಾಡ್ತೀನಿ. ಮಾಮ್, ನಿನ್ ಕೈಯಲ್ಲಿ ಕಿಚಡಿನ ಬೇಡ ತಾಯಿ, ನನ್ಗೆ ತಾಯಿ ಕಿಚಡಿನೇ ಸಾಕು. ನೋಡಿ ಅತ್ತೆ, ಅತ್ತೆ ನನ್ಗೆ ನಿಮ್ ಕೈಯಾರೆ ಅಡ್ಗೆ ತಿಂದು ತುಂಬಾ ದಿನ ಆಯ್ತು, ಸೊ ನೀವೇ ನನಗ ಅಡ್ಗೆ ಮಾಡ್ಕೊಡ್ಬೇಕು. ಅವಾಗ್ಲೇ ತಿಂತ ಚಿಂತೆನೆ ಮಾಡ್ಬೇಡ. ಭಾರತಿಗೋಸ್ಕರ ಅತ್ತಿಗೆ ವೆರೈಟಿ ವೆರೈಟಿ ಅಡ್ಗೆನ ವೆರೈಟಿ ವೆರೈಟಿ ಆಗಿ ಮಾಡಿದ್ದಾರೆ, ಸೊ ನಿಮ್ ತಿನ್ನಕ್ ರೆಡಿ ಇದೆ. ಹೌದಮ್ಮ, ನೀನ್ ಬೇಗ ಸ್ನಾನ ಮಾಡ್ಕೊಂಡು ಬಂದು ಎಲ್ಲರೂ ತಿನ್ನು, ಬೇಗ ರೆಡಿ ಆಗ್ಬಾ. ಓಕೆ ಬಾಯ್. ಏ ಗಾಯತ್ರಿ, ನೀನಿನ್ನು ಮದ್ವೆ ಆಗಿಲ್ವಾ? ಅವಳು ಹಿಡ್ಕೊಂಡ್ಲು. ನಿಶ್ಚಿತಾರ್ಥ ಎಲ್ಲ ಆಗಿ ತುಂಬಾ ದಿನಗಳೇ ಆಗೋಯ್ತಲ್ವಾ? ನೀನ್ ಬೇಗ ಇಲ್ಲಿಂದ ಹೋದ್ರೆ ನನ್ನ ರೂಟ್ ಕ್ಲಿಯರ್ ಆಗೋದು. ಬೇಗ ಇಲ್ಲಿಂದ ಹೋಗಮ್ಮ, ಸರಿನಾ?
ಹೋಗು. ಮನೇಲೆಲ್ಲರೂ ಬಾರ್ತಿ ಕಡೆನೆ ಇದಾರಮ್ಮ. ಬರ್ತಿರೋ ದೀಪಾವಳಿಗೆ ಮಾವನವ್ರ ಕೈಲಿ ಅವಳೆ ಮೊದಲ ಸೀರೆ ತಗೋತಾಳಂತೆ. ಮಾವ ಕೊಡದೆ ಹೋದ್ರು ಇವರೇ ಇಸ್ಕೊಡ್ತಾರಂತೆ. ಪ್ರತಿಯೊಬ್ರು ಅವಳ ಕಡೆನೆ ಸಪೋರ್ಟ್ ಆಗಿ ಮಾತಾಡ್ತಾ ಇದಾರೆ. ಅವ್ರು ಹೇಳ್ದಂಗ್ ಮಾತ್ರ ನಡೀತು. ನನಗೆಷ್ಟು ಅವಮಾನ ಆಗುತ್ತೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಭಾರತಿ ಹತ್ರ ಇರೋ ಪವರೇ ಕಣೆ. ಅದಿರೋದಕ್ಕೇನೆ ಗುಂಪು ಗುಂಪಾಗಿ ಸೇರಿ ಜೈಕಾರ ಹಾಕ್ತಾರೆ. ಮೊದಲು ಅವಳ ಹತ್ರ ಇರೋ ಎಲ್ಲ ಪವರ್ನು ಕಿತ್ಕೋಬೇಕು. ಅವಳು ಉಳ್ಕೊಳ್ಳೋದಕ್ಕೆ ಮನೆ ಕೂಡ ಇರಬಾರ್ದು. ಎಲ್ಲಾನು ನಿಮ್ ಮಾವನವ್ರನ್ನ ಇಟ್ಕೊಂಡು ಕಿತ್ಕೋಬೇಕು. ಅವಾಗ್ಲೇ ನೀನ್ ಗೆಲ್ಲಕ್ಕಾಗೋದು. ಸಖತ್ತಾಗಿರೋ ಪ್ಲಾನ್. ಹೇಗೆ ಹೇಗೆ? ಪವರ್ನ ಕಿತ್ಕೊಂಡು ಭಾರತಿ ಅದಕ್ಕೆ ಗೆಲ್ಬೇಕು. ಬಾ, ಸೂಪರ್ ಅತ್ತೆ. ಬೀಗರ್ ಮನೇಲಿದ್ದು ಬೀಗರ್ ಮನೇನ ಹಾಳು ಮಾಡಕ್ಕೆ ನೀವು ಮಾಡ್ತಿರೋ ಯೋಚನೆ ವಂಡರ್ಫುಲ್. ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಲಾರ್ದೆ ಕುಟುಂಬನ ಹಾಳು ಮಾಡೋಕೆ ಐಡಿಯಾ ಕೊಡಕ್ಕೆ ಇಲ್ಲಿ ಬಂದಿದ್ದೀರಾ ಅತ್ತೆ? ರಾಗಿಣಿ, ನೀನೇ ಸರಿಯಿಲ್ಲ ಅಂತ ಅನ್ಕೊಂಡೆ. ನಿನ್ನ ಅಮ್ಮ ನಿನಗೆ ಈಕ್ವಲ್ ಆಗಿದ್ದಾರೆ. ಬಾ, ನಿಮ್ ಮನೆಯಿಂದ ನಿಮ್ ಮಗಳನ್ನ ಕರ್ಕೊಂಡು ಬರೋ ಬದಲು ನಾನು ಹಾಗೆ ಸನ್ಯಾಸ ಆಗಿದ್ರೆ ಚೆನ್ನಾಗಿರ್ತಿತ್ತು. ಜೋರಾಗಿ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಮ್ಮ. ಈಗ ನೋಡು, ನಾನು ನನ್ನ ಗಂಡನ ಹತ್ರ ಸಿಕ್ಕಾಕೊಂಡೆ. ಸುಮ್ನೆ ಇರೆ, ನಿನ್ ಗಂಡನು ಸರಿಯಾಗೇ ಇದ್ದಾನೆ. ಅತ್ತಿಗೆ ಅತ್ತಿಗೆ ಅಂತ ಉಸಿರೆ ಬಿಡ್ತಾ ಇದ್ದಾನೆ. ಹೆಂಡತಿಗೋಸ್ಕರ ಯಾವತ್ತಾದ್ರೂ ಒಂದ್ ಚೂರಾದ್ರೂ ಪ್ರೀತಿ ತೋರಿಸಿದಾನಾ? ಮೊದ್ಲು ಗಂಡನ್ನ ಹೇಗ್ ಸೆರ್ಗಲ್ ಇಟ್ಕೊಳ್ಳೋದು ಅಂತ ಕಲ್ತ್ಕೋ. ಯಾವಾಗ್ಲೂ ನಿನ್ ಹಿಂದೆನೆ ಸುತ್ತಾ ಇರ್ಬೇಕು ಅಂದ್ರೆ ಅದಕ್ಕೂ ಒಂದ್ ಚಾಲಾಕಿತನ ಬೇಕು. ಅದನ್ನ ನಿನ್ಗೆ ಹೇಳ್ಕೊಡ್ತೀನಿ. ಅವನನ್ನ ಮೊದ್ಲು ಆಫ್ ಮಾಡು, ಆಮೇಲೆ ಭಾರತಿ ಏನು ಆ ಶ್ರೀಮತಿನೇ ಅನ್ಕೊಂಡ್ರು ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ವೇಟ್ ಮಾಡು. ಒಂದೊಂದು ಕಾಯ್ನ ನಡೆಸಿನೇ ಆಟನ ಗೆಲ್ಲಕ್ಕಾಗೋದು. ನಾನು ಗೆದ್ದು ತೋರಿಸ್ತೀನಿ, ನಿನ್ನ ಈ ಮನೆ ಮಹಾರಾಣಿಯಾಗ್ ಮಾಡ್ತೀನಿ. ಅಮ್ಮ, ಭಾನುಮತಿ ಮನೆ ಬಂದ ತಕ್ಷಣ ನನ್ನ ಇಯಾಸಿದಳಮ್ಮ. ನನ್ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಅವಳು ಯಾರಮ್ಮ? ಅವಳು ಮಾತ್ರ ಅಲ್ಲ ಕಣೆ ಗಾಯತ್ರಿ. ಇಷ್ಟು ದಿನ ಈ ಮನೆಯಲ್ಲಿ ಷಷ್ಠಿ ಪೂರ್ತಿ ಕಿವಿ ಚುಚ್ಚೋದು ಪೂರ್ಣನ್ ಮದ್ವೆ ಅಂತ ನವರಾತ್ರಿ ಗೊಂಬೆಗಳು ಬರೀ ಫಂಕ್ಷನೇ ನಡೀತಿತ್ತು. ಇನ್ಮೇಲೆ ಈ ಮನೇಲಿ ಎಲ್ರೂ ನಿನ್ ಮದ್ವೆ ಸುದ್ದಿ ಮಾತ್ರ ಮಾತಾಡ್ಬೇಕು. ಹಾಯ್ ಬಿಗ್ ಬಾಮ್, ಹವ್ ಆರ್ ಯು? ಏನು ಡಿಸ್ಕಷನ್ ಮಾಡ್ತಿದ್ದೀರಾ? ಓ, ಗಾಯತ್ರಿ ಗಂಡನ್ ಮನೆಗೆ ಹೋದ್ಮೇಲೆ ಈಗ ಮನೆನ ಹಾಳು ಮಾಡೋದು ಅಂತ ಹೇಳ್ಕೊಡ್ತಿದ್ದೀರಾ? ಏ, ಏನೇ ಒಂಥರ ಹೊಸದಾಗ ಬದಲಾಗಿದ್ಯಾ? ಬಾಯ್ ಮುಚ್ಕೊಂಡ್ ಸುಮ್ನೆ ಇರಲ್ವಾ? ಹೌದು, ಇವಾಗ ಯಾಕ್ ಗಾಯತ್ರಿ ಮದ್ವೆ ಸುದ್ದಿನ ನೀನ್ ಮಾತಾಡ್ತಿದ್ಯಾ? ಇದ್ರಲ್ಲಿ ಏನ್ ತಪ್ಪಿದೆ ದೊಡಮ್ಮ? ಗಾಯತ್ರಿಗೆ ಮದ್ವೆ ಆದ್ರೆ ನನಗ್ ಮದ್ವೆ ಆಗೋದು. ಈಗ್ಲೇ ಗಾಯಿ ಒಣಗೋಗಿರೋ ಬದ್ನೆಕಾಯಿ ತರ ಇದ್ದಾಳೆ. ಬದ್ನೆಕಾಯಿ ಒಣಗೋದ್ರೆ ವೇಸ್ಟ್ ಆಗೋಗುತ್ತಲ್ಲ. ಅದ್ರಲ್ಲಿ ಏನ್ ತಪ್ಪಿದೆ? ಇದಕ್ ಮೇಲೂ ಅವಳಿಗೆ ಮದ್ವೆ ಮಾಡೋದ್ ಲೇಟ್ ಮಾಡಿದ್ರೆ ಇವಳು ಮುದ್ಕಿ ಆಗಿ ನಾನು ಮುದ್ಕಿ ಆಗಿ ಅಯ್ಯಯ್ಯೋ, ಆಮೇಲೆ ಕೋಲ್ ಇಟ್ಕೊಂಡಿರೋ ಮುದ್ಕಿನ ಯಾರು ಮದ್ವೆ ಆಗ್ತಾರೆ? ನಿನಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಓಡ್ ಹೋಗಿ ಯಾರನ್ನಾದ್ರೂ ಮದ್ವೆ ಮಾಡ್ಕೋ. ನನ್ ಜೀವನದ ಬಗ್ಗೆ ನೀನ್ ಮಾತಾಡ್ಬೇಡ. ಇನ್ನೊಂದ್ಸಲ ನಮ್ಮ ಮದುವೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಅರ್ಥ ಮಾಡ್ಕೋ. ಒಡ್ ನೋಡೆ, ಊರಾಗ ಮಾತಾಡ್ಬೇಡ. ಇಲ್ಲ ಮಾತಾಡ್ಬೇಡ, ಹೋಗಂದ್ರೆ ತಾನೆ ಹೋಗು. ನಾನ್ ಸುಮ್ನೆ ಹೇಳ್ತಾ ಇದೀನಿ, ಹೊಡೆಯಲ್ಲ ಅನ್ಕೊಂಡಿದ್ಯಾ? ಗಾಯತ್ರಿ, ಭಾನುಮತಿ ಜೊತೆ ಯಾಕೆ ಜಗಳಾಡ್ತಿದ್ಯಾ? ವಾವ್, ಹೀರೋಯಿನ ಕಾಪಾಡೋದಕ್ಕೆ ಹೀರೋ ಸರಿಯಾದ ಟೈಮ್ಗೆ ಎಂಟ್ರಿ ಕೊಟ್ಟಂಗಿದೆ. ನೀವೇ ಕೇಳಿ ಗಾಯತ್ರಿನ. ಗಾಯತ್ರಿ ಮ್ಯಾರೇಜ್ ಬಗ್ಗೆ ನಾನ್ ಮಾತಾಡೋದ್ ತಪ್ಪಾ? ಕೋಮಲ ಬಿಗ್ ಬಾಮ್ ನನ್ನ ರೈಟು ಲೆಫ್ಟು ಬಾರಿಸ್ತಾ ಇದಾರೆ. ಹೌದು ಕಣೆ, ನಿನ್ ವಯಸ್ಸಿಗೆ ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತಾಡು. ಎಲ್ಲಾರ ಹತ್ರ ಮಾತಾಡೋ ತರ ನನ್ ಹತ್ರ ಮಾತಾಡ್ದೆ ಅಂತ ಇಟ್ಕೋ. ನಿನ್ನ ನಿಡ್ಕೊಂಡ್ ಸರಿಯಾಗಿ ಬಾರಿಸ್ತೀನಿ. ಮೊದ್ಲು ಇಲ್ಲಿಂದ ಹೊರಡು, ಹೋಗು ಹೋಗು ಹೋಗು. ಅಪ್ಪ ಬಂದ್ಬಿಟ್ಲು ದೂಸು. ಚಿಕ್ಕಮ್ಮ, ಭಾನುಮತಿನ್ ಯಾಕ್ ಬೈತಾ ಇದ್ದೀರಾ? ತುಂಬಾ ದಿನ ಆದ್ಮೇಲೆ ಅವಳು ಇವತ್ ಬಂದಿದ್ದಾಳೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಬೋದಲ್ಲ. ನನಗವಳೇನ್ ಪೈಪೋಟಿ ನೋಡು, ಅವಳನ್ನ ನಾನು ಹೋಗಕ್ಕೆ ಹೇಳಿದ್ದು. ಏ,
ಅವಳನ್ನ ಕಳಿಸಿ ಮಾತಾಡಕ್ ಹೇಳ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದೀಯಾ ನೀನು? ಎಲ್ಲದಕ್ಕೂ ಕಾರಣ ನೀನೇ ಕಣೆ. ಗಾಯತ್ರಿಗೆ ತರುಣ ಕೊಟ್ಟು ಮದ್ವೆ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಬರ್ತಿತ್ತ? ನಿನ್ನಷ್ಟಕ್ಕೆ ಅವನ ಕರ್ಕೊಂಬಂದು ಅವನಿಗೂ ಗಾಯತ್ರಿಗೂ ಮದ್ವೆ ಅಂತ ಮಾತಾಡಿದ್ಯಾ? ಇವಾಗ ಇನ್ನೂ ಅರಳದೇ ಇರೋ ಬೀಜ ಭಾನುಮತಿ ಯಾವಾಗ ಮದ್ವೆ ಅಂತ ಕೇಳ್ತಿದ್ದಾಳೆ. ಚಿಕ್ಕಮ್ಮ, ಭಾನುಮತಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಗಾಯತ್ರಿಗೆ ಇಷ್ಟಿನ ಆದ್ರೂ ಯಾಕೆ ಮದ್ವೆ ಆಗ್ಲಿಲ್ಲ ಅಂತ ಅವಳು ಕೇಳಿದ್ದು ತಾನೆ? ಅವಳು ಕೇಳ್ತಾಳೆ, ಅವಳು ನಾನು ಒಂದೇನಾ? ನನ್ನ ಮನಸ್ಸಲ್ಲಿ ತರುಮಾಮ ಮಾತ್ರ ಇದ್ದಾರೆ. ಅವ್ರನ್ನ ಮರ್ತ್ಬಿಟ್ಟು ಬೇರೆ ಯಾವ ಜೊತೆ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅದ್ರ ಬದಲು ನಾ ಸತ್ತೇ ಹೋಗ್ತೀನಿ.